ಇ7 ನ್ಯೂಸ್ಗೆ ಸ್ವಾಗತ. ಪತ್ರಿಕಾ ಪ್ರಕಟಣೆ. ದಿನಾಂಕ 23/2/2018 1945 ಗಂಟೆಗೆ ಫಿರ್ಯಾದಿ ಶ್ರೀ ವಹೀದ್ ಖಾನ್ ವಯಸ್ಸು 21 ವರ್ಷ ಕಾಜಿ ಕಾಲೋನಿ ಬೀದರ್ ಅವರು ಸಲ್ಲಿಸಿದ ದೂರಿನ ಮೇರೆ ಗಾಂಧಿ ಗಂಜಾ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 342/2018 ಕಲಂ ಪ್ರಕರಣದಡಿಯಲ್ಲಿ ದ್ವಿಚಕ್ರ ವಾಹನ ಕಳುವು ಪ್ರಕರಣ ದಾಖಲಾಗಿದ್ದು ಇರುತ್ತದೆ. ಸದರಿ ಕಳುವಾದ ದ್ವಿಚಕ್ರ ವಾಹನ ಮತ್ತು ಅಪರಿಚಿತ ಆರೋಪಿತರ ಪತ್ತೆ ಗೋಪಾಲ್ ಎಂ ಬ್ಯಾಕೋಡ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್, ಬಸವೇಶ್ವರ ಪೊಲೀಸ್ ಉಪಾಧೀಕ್ಷಕರು ಬೀದರ್ ಉಪವಿಭಾಗರವರ ಮಾರ್ಗದರ್ಶನದಲ್ಲಿ ಸುಯಿ ಸಿಪಿಐ ಮಾರ್ಕೆಟ್ ವೃತ್ತರವರ ನೇತೃತ್ವದಲ್ಲಿ ಗಾಂಧಿ ಗಂಜಾ ಪೊಲೀಸ್ ಠಾಣೆಯ ಪಿಎಸ್ಐ ಜಗದೀಶ್ ನಾಯ್ಕ, ಪಿಎಸ್ಐ ದಯಾನಂದ ಹಾಗೂ ಸಿಬ್ಬಂದಿಯವರದ ವಿನಾಯಕ, ಎಎಸ್ಐ ಶ್ರೀ ಡೇವಿಡ್ ನವೀನ್ ಅಪ್ರೋಜ್ರವರ ಒಂದು ವಿಶೇಷ ತಂಡವನ್ನು ರಚಿಸಿದ್ದು ಸದರಿ ತಂಡದವರು ಪ್ರಕರಣದಲ್ಲಿ ಕಳುವಾದ ದ್ವಿಚಕ್ರ ವಾಹನ ಮತ್ತು ಅಪರಿಚಿತ ಆರೋಪಿತರ ಪತ್ತೆ ಕಾರ್ಯದಲ್ಲಿರುವಾಗ ದಿನಾಂಕ 29/3/2021 7 ಗಂಟೆಗೆ ಚಿದ್ರಿ ರಿಂಗ್ ರೋಡ್ ಹತ್ತಿರ ಹೋಳಿ ಹಬ್ಬದ ಪ್ರಯುಕ್ತ ವಾಹನ ತಪಾಸಣೆಯಲ್ಲಿ ನಿರತರಾಗಿದ್ದಾಗ ಒಂದು ನಂಬರ್ ಪ್ಲೇಟ್ ಇಲ್ಲದ ಫ್ಯಾಷನ್ ಪ್ರೋ ವಾಹನದ ಮೇಲೆ 3 ವ್ಯಕ್ತಿಗಳು ಬರುವುದನ್ನು ನೋಡಿ ಅವರಿಗೆ ನಿಲ್ಲಿಸಿ ವಾಹನದ ದಾಖಲಾತಿ ಪರಿಶೀಲಿಸಿ ಯಾವುದೇ ದಾಖಲಾತಿಗಳು ಒದಗಿಸದೇ ಇದ್ದಾಗ ಅವರ ಮೇಲೆ ಸಂಶಯ ಬಂದು ಅವರಿಗೆ ಠಾಣೆಗೆ ಕರೆದುಕೊಂಡು ಬಂದು ಅವರ ಹೆಸರು ವಿಳಾಸ ವಿಚಾರಿಸಿದರು. 11 ಶೇಖ್ ಫುರ್ಕಾನ್ ತಂದೆ ಅಬ್ದುಲ್ ಕೊಯ್ಯಂ, ಶೇಖ್ ವಯಸ್ಸು 19 ವರ್ಷ ನಂದಗಾಂವ್ ಬೀದರ್ ಅಂತಲೂ, 21 ಜಾರ್ಜ್ ತಂದೆ ನರಸಪ್ಪ ಬಾರನೂರ ವಯಸ್ಸು 26 ವರ್ಷ ಜಾತಿ ಕ್ರಿಶ್ಚಿಯನ್ ನಂದಗಾಂವ್ ತಾಲೂಕು ಬೀದರ್, ಮೊಹಮ್ಮದ್ ಆಮೇರಾ ತಂದೆ ಎಂಡಿ ಬಾಬುಮಿಯ ವಯಸ್ಸು 27 ವರ್ಷ ನಂದಗಾಂವ್ ತಾಲೂಕು ಬೀದರ್ ಅಂತ 3 ಇದ್ದು ಸದರಿ 3 ಕೂಡಿಕೊಂಡು ಪ್ರಕರಣದಲ್ಲಿಯ ಕಳುವಾದ ವಾಹನವನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದಾಗಿ ಮತ್ತು ಇನ್ನೂ ಬೀದರ್ ನಗರದಲ್ಲಿ ಹಾಗೂ ನೆರೆ ರಾಜ್ಯದ ಹೈದರಾಬಾದ್ ಸುತ್ತಲೂ ವಿವಿಧ ಕಡೆಗಳಿಂದ ಹೀಗೆ ಒಟ್ಟು 12 ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿರುವುದಾಗಿ ಮತ್ತು ಇನ್ನೊಬ್ಬ ಆರೋಪಿತನಾದ ದಿನೇಶ್ ತಂದೆ ಏಷಪ್ಪ ವಯಸ್ಸು 22 ವರ್ಷ ಕ್ರಿಶ್ಚಿಯನ್ ಕಪಲಾಪುರ ತಾಲೂಕು ಬೀದರ್ ಈತನಿಗೆ ಮಾರಾಟ ಮಾಡಿರುವುದಾಗಿ ತಪ್ಪು ಒಪ್ಪಿಕೊಂಡು ಕಳುವು ಮಾಡಿದ ವಾಹನಗಳನ್ನು ತೋರಿಸಿದ ಪ್ರಕಾರ ಪ್ರಕರಣದಲ್ಲಿ ಜಪ್ತಿಪಡಿಸಿಕೊಂಡು ದಸ್ತಗಿರಿ ಕ್ರಮ ಪಾಲಿಸಲಾಗಿದೆ. ಹೀಗೆ ಮೇಲ್ಕಂಡ 4 ಜನ ಇತರನ್ನು ದಸ್ತಗಿರಿ ಮಾಡಿ ಅವರಿಂದ ಒಟ್ಟು 12 ದ್ವಿಚಕ್ರ ವಾಹನಗಳು, 5 ಲಕ್ಷ ರು ಮೌಲ್ಯದ ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ತಂದೆ ಅಬ್ದುಲ್ ಕಯ್ಯೂಮ್ 19 ವರ್ಷ ನಂದಗಾಂವ್ ಬೀದರ್, ಹಾಗೆಯೇ ಜಾರ್ಜ್ ತಂದೆ ನರಸಪ್ಪ ಬಾರೇನೋರ 26 ವರ್ಷ ನಂದಗಾಂವ್ ಬೀದರ್, ಹಾಗೆ ಮೊಹಮ್ಮದ್ ಆಮೇರ್ ತಂದೆ ಬಾಬುಮಿಯ 27 ವರ್ಷ, ಈತ ಕೂಡ ನಂದಗಾಂವ್ಗೆ ಸೇರಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಈ ಮೂವರನ್ನು ಸಂಶಯಾಸ್ಪದವಾಗಿ ಅವರು ಹೋಗ್ತಿರುವ ವಿಚಾರಣೆ ಮಾಡಿದಾಗ ಅವರು ಈ ಬೈಕನ್ನು ಕಳ್ಳತನ ಮಾಡಿರುವುದಾಗಿ 2018 ಕಳ್ಳತನ ಮಾಡಿರುವುದಾಗಿ ತಪ್ಪನ್ನು ಒಪ್ಕೊಂಡಿರ್ತಾರೆ. ಆವಾಗ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಬಂದು ತೀವ್ರವಾಗಿ ವಿಚಾರಣೆ ಮಾಡಿದಾಗ ಅದು ಇದೇ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 342/2018 2018 ಒಂದು ಬೈಕ್ ಕಳ್ಳತನ ಆಗಿರ್ತಕ್ಕಂಥ ಪ್ರಕರಣ ಆಗಿರುತ್ತೆ. ಅದು ಬೈಕು ಇಂದು ಪತ್ತೆ ಆಗಿರುತ್ತದೆ ಮತ್ತು ಅವ್ರನ್ನ ಹಾಗೆ ವಿಚಾರಣೆ ಮಾಡಿದಾಗ ಅವರು ಇನ್ನೂ ಹಲವು ಬೈಕುಗಳನ್ನು ಕದ್ದಿರುವುದಾಗಿ ಮಾಹಿತಿಯನ್ನು ನೀಡಿರ್ತಾರೆ. ಅದು ಆ ಮಾಹಿತಿಯ ಆಧಾರದ ಮೇಲೆ ಒಟ್ಟು 12 ಬೈಕುಗಳನ್ನು ಅವರು ಕದ್ದಿರ್ತಕ್ಕಂತಹ 12 ಬೈಕುಗಳನ್ನು ಇವತ್ತು ನಮ್ಮ ಒಂದು ತಂಡ ರಿಕವರ್ ಮಾಡಿಕೊಂಡಿರುತ್ತದೆ. ಈ ಒಂದು 12 ಬೈಕು ಯಾವ್ಯಾವ ಪ್ರಕರಣಗಳ ಕಳ್ಳತನ ಆಗಿದೆ, ಎಲ್ಲಿ ಆಗಿದೆ, ಅವು ಎಲ್ಲಿಂದ ಕದ್ಕೊಂಡ್ಬಂದಿದ್ದಾರೆ ಅನ್ನೋದು ಇವತ್ತು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಅದನ್ನೆಲ್ಲ ಮಾಹಿತಿಯನ್ನು ಕಲೆ ಹಾಕಿ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸ್ತಾ ಇದ್ದಾರೆ. ನಮ್ಮ ಈ ಒಂದು ತಂಡ ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯ ಇದನ್ನು ಶ್ಲಾಘಿಸಿರುತ್ತೇನೆ. ಇವರಿಗೆ ಸೂಕ್ತ ಬಹುಮಾನವನ್ನು ಕೂಡ ಅಲ್ಲ ಈ 2018 ಇವತ್ತು ಸಿಕ್ಕಿರೋ ಬೈಕ್ ಫಸ್ಟ್ ಅವರು ಯಾವ ಬೈಕಲ್ಲಿ ಹೋಗ್ತಿದ್ರು ಆ ಬೈಕಲ್ಲಿ ಆ ಬೈಕು ಇದೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಆಗಿತ್ತು. ಆದರೆ ಆ ಕೇಸು ಇಲ್ಲಿವರೆಗೂ ಪತ್ತೆ ಆಗಿರಲಿಲ್ಲ, ಇವತ್ತೇ ಪತ್ತೆ ಆಗಿದೆ. ಅದು ಬಿಟ್ಟು ಇನ್ಯಾವ ಕೇಸಸ್ಸಲ್ಲಿ ಅವರು ಇನ್ವಾಲ್ವ್ ಆಗಿರಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕೇಸಸ್ಸಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಪತ್ತೆ ಆದರೆ ಮಾಹಿತಿ